ಬ್ರೇಕ್ ನಂತರ ನಮ್ಮೂರ ನಕ್ಷತ್ರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್, ಇನ್ನು ನಾವು ಗಂಗೂಬಾಯಿ ಹಾನಗಲ್ ಅಜ್ಜಿ ಅವರ ಹಾಡನ್ನು ಬರೀ ರೇಡಿಯೋ ಮತ್ತು ಟಿ ವಿಲಿ ಮಾತ್ರ ಕೇಳಿದ್ದೀವಿ. ಸೊ ಈ ಸಂದರ್ಭದಲ್ಲಿ ಅವರ ಹಾಡನ್ನು ನೇರವಾಗಂತೂ ಕೇಳಿಲ್ಲ. ಸೊ ನಿಮ್ಮ ಮೂಲಕ ನಾವು ಅದನ್ನು ಈಡೇರಿಸ್ಕೋಬೋದಾ ಅಂತ ಪ್ರಯತ್ನ ಪಡ್ತೇನೆ. कासे कहूँ मैं बात अपने पिया के, कासे कहूँ मैं बात अपने पिया के, कैसे कटे पिया बिन रात, कैसे कटे पिया बिन रात, कासे कहूँ मैं बात अपने पिया के, कासे कहूँ मैं बात अपने पिया के, नीने सा पनी सागर पमग गमा पमग गमा पनी कासे कहूँ मैं बात अपने पिया के, कासे कहूँ मैं बात अपने पिया के, कैसे कटे पिया बिन रात, कैसे कटे पिया बिन रात, कासे कहूँ मैं बात अपने पिया के, गमा बनी निसा सानी रेप गमा बनी निसा सानी प माप मग गमा बनी सानी बनी पम गमा पम गम ग सा, कासे कहूँ मैं बात अपने पिया के, गमा पनी सा ध्यान रंग पिया बिन, पिया बिन ध्यान रंग, कासे कहूँ मैं बात अपने पिया के, कासे कहूँ मैं बात अपने पिया के, कासे कहूँ मैं बात अपने पिया के। ಮೇಡಮ್, ಇನ್ನು ಈ ಹಿಂದೂಸ್ತಾನಿ ಸಂಗೀತ ಅನ್ನೋದಿದೆಯಲ್ಲ, ಅದು ಉತ್ತರ ಭಾರತಕ್ಕೆ ಮಾತ್ರ ಸೀಮಿತವಾಗಿದ್ದಿತ್ತು. ಈ ಕಡೆ ದಕ್ಷಿಣ ಭಾರತದ ಕಡೆ ನಾವು ಬಂದರೆ ಬರೀ ಯಾವುದು ಕರ್ನಾಟಕ ಸಂಗೀತ ಮಾತ್ರ ಆಯ್ತಿತ್ತು. ಸೊ ಅಲ್ಲಿಂದ ಉತ್ತರದಿಂದ ದಕ್ಷಿಣಕ್ಕೆ ಬಂದದ್ದು ಹೇಗೆ ಇದು ಅಂತ? ಇದು ಉತ್ತರದಿಂದ ದಕ್ಷಿಣಕ್ಕೆ ಬಂದಿದೆ ಅಂದರೆ ಅದಕ್ಕೆ ಮೈಸೂರು ಮಹಾರಾಜರಿಗೆ ನಾವು ಎಲ್ಲ ಕಲಾಕಾರರು ತುಂಬ ಹೃದಯದಿಂದ ಕೃತಜ್ಞತೆಯನ್ನು ಸಲ್ಲಿಸಬೇಕು.
ಅವರು ಕಲೆಗೆ ಮಾಡಂಥ ಪೋಷಣೆ ಯಾವ ಭಾರತದ ಮಹಾರಾಜರು ಮಾಡಿದಾರೋ ಇಲ್ಲವೋ ನನಗೆ ಅಷ್ಟು ಗೊತ್ತಿಲ್ಲ. ಕೃಷ್ಣರಾಜೇಂದ್ರ ಒಡೆಯರ ಕಾಲದಲ್ಲಿ ಅಬ್ದುಲ್ ಕರೀಂ ಖಾನ್ ಸಾಹೇಬರು ಇಲ್ಲಿ ಆಸ್ಥಾನಕ್ಕೆ ಬಂದು ದರ್ಬಾರ ಗಾಯಕರಾಗಿದ್ದರು. ಅದೇ ರೀತಿ ಫಯಾಸ್ ಖಾನ್ ಅವರು ಇಲ್ಲಿದ್ದರು. ಈ ಅಬ್ದುಲ್ ಕರೀಂ ಖಾನ್ ಸಾಹೇಬರು ಮಿರಜ್ದಿಂದ ಬರುವಾಗ ಧಾರವಾಡ ಹುಬ್ಳಿಯಲ್ಲಿ ಸ್ಟೇ ಮಾಡಿಕೊಂಡು ಒಂದು ರಾತ್ರಿ ಕಳೆದ್ಬಿಟ್ಟು, ಈಗ ಇಟ್ಸ್ ವಾಸ್ ಸೋ ಡಿಫಿಕಲ್ಟ್, ಟ್ರಾನ್ಸ್ಪೋರ್ಟ್ ವಾಸ್ ಸೋ ಡಿಫಿಕಲ್ಟ್, ಹಿ ಯೂಸ್ ಟು ಸ್ಟೇ ಇನ್ ಕುಂದಗೋಡು. ಆವಾಗ ಅವರು ಸವಾಯ್ ಗಂಧರ್ವ ಅವರು ರಾಮ್ಭವ್ ಅಂತ ಒಂದು ಹುಡುಗ, ಚಿಕ್ಕ ಹುಡುಗ, ಅವರು ಆ ಜಮೀನ್ದಾರ್ ಮನೆಯಲ್ಲಿ ಲೆಕ್ಕ ಶಾನ್ಭೋಗ್ರ ಮಗ. ಅವ್ರು ಶಾನ್ಭೋಗ್ರು ನನ್ನ ಮಗ ಹಾಡ್ತಾನೆ ಅಂತ ಹೇಳಿದಾಗ ಅಬ್ದುಲ್ ಕರೀಂ ಖಾನ್ ಸಾಹೇಬರು ಆ ರಾಮ್ಭೋ ಹುಡುಗನ ಹಾಡು ಕೇಳಿಬಿಟ್ಟು ಇದಾಗ್ಬಿಟ್ರಂತೆ, ಈ ಚಿಕ್ಕ ಮಗು ಈ ಥರ ಆಡುತ್ತೆ. ಆ ರಾಮ್ಭೋ ಅವ್ರಿಗೆ ಹೇಳಿದ್ರಂತೆ, ನಾನು ಈ ಮಗುನ ಕರ್ಕೊಂಡು ಹೋಗ್ಬಿಡ್ತೇನೆ ಆ ಶಾನ್ಭೋಗ್ರಿಗೆ. ಆಮೇಲೆ ಜಮೀನ್ದಾರ ನಾನಾ ಸಾಹೇಬ್ ನಾಡಿಗೇರ್ ಅಂತ, ಅವರು ಇಷ್ಟು ದೊಡ್ಡ ವಿದ್ವಾನರು ಕರ್ಕೊಂಡು ಹೋಗ್ತಾರೆ ನಮ್ಮ ಮಗುಗೆ ಅಂತ ಕಳಿಸ್ಕೊಟ್ರಂತೆ. ಅದು ಮುಂದೆ ಅವರೇ ರಾಮ್ಭೋ ಕುಂದಗೋಡು ಹರಿದ್ರಿಕಾಮ್ ಸವಾಯ್ ಗಂಧರ್ವ. ಮೈಸೂರು ಮಹಾರಾಜರು ಅಬ್ದುಲ್ ಕರೀಂ ಖಾನ್ ಸಾಹೇಬ್ರನ್ನ ಅವತ್ತು ಕರೆದಿರೋದ್ರಿಂದ ರಾಮ್ಭೋ ಕುಂದಗೋಳ್ಕರ್ ಅನ್ನೋ ಒಂದು ಕಲಾಕಾರ ಹುಟ್ಕೊಂಡ್ರು. ಅವರಿಂದ ಭಾರತ ರತ್ನ ಪಂಡಿತ್ ಭೀಮಸೇನ್ ಜೋಶಿ ಹಾಗೆ ನಮ್ಮಜ್ಜಿ ತುಂಬ ಜನ ಹುಟ್ಕೊಂಡ್ರು. ಈ ಫಯಾಸ್ ಖಾನ್ರಿಂದ ರಾಮರಾವ್ ನಾಯಕರಾದರು. ರಾಮರಾವ್ ನಾಯಕರಿಂದ ಆಗ್ರಾ ಗಾನನ ಕರ್ನಾಟಕದಲ್ಲಿ ತುಂಬ ಬೆಳೀತು. ಇವತ್ತು ಕರ್ನಾಟಕದಲ್ಲಿ ಹಿಂದೂಸ್ತಾನಿ ಸಂಗೀತ ಕರ್ನಾಟಕ ಸಂಗೀತದ ಸಮಸಮವಾಗಿ ಹೋಗ್ತಾ ಇದೆ. ಅಂದರೆ ಅದಕ್ಕೆ ಮೈಸೂರು ಮಹಾರಾಜರ ಕಲೆಗೆ ಕೊಟ್ಟಂಥ ಪೋಷಣೆ. ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಿಮಗೆ ತುಂಬ ಹೃದಯ ಧನ್ಯವಾದ. ಧನ್ಯವಾದ ಸರ್. ನಿಮ್ಮ ಚಾನಲ್ಗೆ ಒಳ್ಳೆಯದಾಗಲಿ, ಪೋಷಣೆ ಸಿಗಲಿ, ಮುಂದೆ ಈ ಥರ ಬೆಳೀತು. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ವಿದುಷಿ ವೈಷ್ಣವಿ ಹಾನಗಲ್ಲವರ ಮಾತುಗಳು. ಮುಂದೊಂದು ದಿನ ಮತ್ತೊಂದು ನಕ್ಷತ್ರದೊಂದಿಗೆ ನಾನು ಭೇಟಿಯಾಗ್ತೇನೆ. ಅಲ್ಲಿ ತನಕ ನೋಡ್ತಾ ಇರಿ ನ್ಯೂಸ್ ಒನ್ ಕನ್ನಡ. ಇದು ನಿಮ್ಮ ಚಾನಲ್.